ವೀಕ್ಷಣೆ ಮಾಡಿ ಹೊರಗಡೆ ಬರ್ತಾ ಇದ್ದೇನೆ. ಸಕಾಲಕ್ಕೆ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿ ರಾಜ್ಯಕ್ಕೆ ಒಳ್ಳೆಯದಾಗಲಿ, ಮತ್ತು ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬಹುಮತ ಬಂದು ಈ ರಾಜ್ಯದ ಅಭಿವೃದ್ಧಿಗೆ ಎಲ್ಲ ರೀತಿಯ ಶಕ್ತಿ ಕೊಡು ಅಂತೇಳಿ ಮಲೆ ಮಹದೇಶ್ವರದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಮತ್ತು ನನಗೆ ವಿಶ್ವಾಸ ಇದೆ, ಈ ದೇವರ ದರ್ಶನದ ನಂತರ ಬರುವಂಥದ್ದು ಎಲ್ಲೋ ಒಳ್ಳೆಯದಾಗುತ್ತೆ, ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ, ಮಳೆ ಬೆಳೆ ಆಗುತ್ತೆ, ಸಮೃದ್ಧಿ ಆಗುತ್ತೆ. ನಮ್ಮ ಸರ್ಕಾರ ಬಂದು ಒಂದು ಸ್ವಚ್ಛತ ದಕ್ಷ ಒಂದು ಪ್ರಾಮಾಣಿಕ ಆಡಳಿತ ನಡೆಸೋದಕ್ಕೂ ಸಹ ಮಲೆ ಮಹದೇಶ್ವರ ನಮಗೆ ಆಶೀರ್ವಾದ ಮಾಡ್ತಾನೆ ಅನ್ನೋ ವಿಶ್ವಾಸದಿಂದ ಇಲ್ಲಿಂದ ಹೋಗ್ತಾ ಇದೆ. ಸರ್, ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಬಿಜೆಪಿ ಬರಲ್ಲ ಅಂತಾರೆ? ಅಲ್ಲ, ಅವ್ರು ಹೇಳೋದ್ರ ಬಗ್ಗೆ ನಾನೇನು ಟೀಕೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ರಾಜ್ಯದ ಜನ ದೈವಬಲ ನನಗಿದೆ, ಜನಬಲ ದೈವಬಲ ಇದೆ, ಹೀಗಾಗಿ ನಿಶ್ಚಿತವಾಗಿ ನಮ್ಮ ಬಹುಮತ. ಸರ್, ಜಿಲ್ಲೆಗೆ ಪರಿವರ್ತನಾ ಯಾತ್ರೆ ಆಗಮಿಸಿದೆ, ಈ ವೇಳೆಯಲ್ಲೇ ಜಿಲ್ಲೆ ಒಬ್ಬರು ಪ್ರಮುಖ ನಾಯಕರು ಎ ಆರ್ ಕೃಷ್ಣಮೂರ್ತಿ ಅವರು ನಿನ್ನೆ ಪಾರ್ಟಿಯಿಂದ ಹೊರಹೋಗಿದ್ದಾರೆ. ನೋಡಿ, ಪಕ್ಷಕ್ಕೆ ಬರೋರು ಬರ್ತಿರ್ತಾರೆ, ಹೋಗೋರು ಹೋಗ್ತಿರ್ತಾರೆ, ಅದ್ರ ಬಗ್ಗೆ ನಾನೇನು ಯೋಚನೆ ಮಾಡೋದಿಲ್ಲ. ನಾನು ಅವ್ರಿಗೆ ಎಲ್ಲ ರೀತಿಯ ಅವಕಾಶವನ್ನು ಮಾಡಿಕೊಡ್ತೇನೆ, ಇರಬೇಕು ಅಂತ ವಿನಂತಿ ಮಾಡಿದ್ದೆ. ಯಾವುದೋ ವಿಶೇಷ ಕಾರಣಕ್ಕೋಸ್ಕರ ಅವ್ರು ಹೋಗ್ತಾ ಇರ್ಬೋದು, ನಾನು ಅವ್ರು ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ.